ನಮ್ಮ ಅತ್ತೆಗೆ ಅವರು ಶುಗರು ಬಿ ಪಿ ಮತ್ತು ಪ್ರಾಬ್ಲಮ್ ತುಂಬ ಇದೆ. ಅವರು ಯೂಸ್ ಮಾಡಿದ ನಂತರ ಹೆಲ್ಪ್ ಆಯಿತು, ತಗೊಂಡೋದ್ರಿಂದ ಎನರ್ಜಿ ಬಂತು. ಅವ್ರಿಗೆ ತುಂಬ ಏಜ್ ಆದವ್ರು, ಒಂದು 70 ಏಜ್ ಆಗಿದೆ ಅವರಿಗೆ. ಈಗಲೂ ನೀವು ನೋಡ್ಬೋದು ಅವ್ರು ಈಗೂ ತೋಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ಜೀನಿ ಕುಡಿದ್ರಿಂದ ಉಪಯೋಗ ಏನಂದರೆ, ನಮ್ಮ ತಾಯಿಗೆ ತುಂಬಾ ಜ್ವರ ಬಂದಿತ್ತು. ಅವತ್ತು ಏನು ಮಾಡೋದು, ಅವ್ರು ಏನೂ ಸೇರ್ತಾನೇ ಇರಲಿಲ್ಲ, ಹೊಟ್ಟೆಗೆ ತಗೊಂತಾ ಇರಲಿಲ್ಲ. ಟ್ಯಾಬ್ಲೆಟ್ಸ್ ಕೊಡೋದು ಹೇಗೆ, ಕೊಡಲೇಬೇಕು, ಜ್ವರ ಬಂದರೂ ಟ್ಯಾಬ್ಲೆಟ್ಸ್ ಮಾಡಲೇಬೇಕು. ಏನು ಮಾಡೋ ಅಂತ ಗೊತ್ತಾದ ನಾನು ಯೂಸ್ ಮಾಡ್ತಿದ್ದೆ. ಆಮೇಲೆ ನಮ್ಮ ತಾಯಿಗೂ ಅದ್ರ ಬಗ್ಗೆ ಹೇಳಿ ಕುಡಿಸಿದ ನಂತರ ಅವರು ಆ ಮಾತ್ರೆ ತಗೊಳ್ಳಿಕ್ಕೆ ಹೆಲ್ಪ್ ಆಯಿತು. ಅದರಿಂದ ಅವರಿಗೆ ಈಗಲೂ ಅವರು ಎನರ್ಜಿಯಾಗಿ ಈಗೂ ಕುಡಿತಾ ಇದ್ದಾರೆ. ಅವರು ತುಂಬಾ ಖುಷಿ ಆಗ್ತದೆ ಅಂದರೆ ಅವರು ತಗೊಂಡೋದ್ರಿಂದ ಎನರ್ಜಿ ಬಂತು. ಅವ್ರಿಗೆ ತುಂಬ ಏಜ್ ಆದವ್ರು, ಒಂದು 70 ಏಜ್ ಆಗಿದೆ ಅವರಿಗೆ. ಅಂಥವ್ರು ಈಗ ಯೂಸ್ ಮಾಡ್ತಾ ಇದ್ದಾರೆ. ಈಗಲೂ ನೀವು ನೋಡ್ಬೋದು ಅವ್ರು ಈಗೂ ತೋಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅಷ್ಟು ಎನರ್ಜಿಯಾಗಿ ಇದ್ದಾರೆ ಅವ್ರು ಕುಡಿದ್ರಿಂದ. ಈಗ ನಾವು ನಮ್ಮ ತಾಯಿ ಕುಡಿಯೋದು 6 ತಿಂಗಳಿಂದ ಕುಡಿತಾ ಇದ್ದಾರೆ. ಮೊದಲು ಕುಡಿತಾ ಇರಲಿಲ್ಲ, ನಾವು ಈ ಕಡೆಯಿಂದ ಈಗ ಕುಡಿತಾ ಇದ್ದ 6 ತಿಂಗಳಾಯಿತು. ಈಗ ತುಂಬಾ ಅವ್ರಿಗೆ ಹೆಲ್ಪ್ ಆಗಿರೋದ್ರಿಂದ. ಹೌದು, ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಇನ್ನೂ ಕೊಟ್ಟಿಲ್ಲ, ಚಿಕ್ಕವರಿದ್ದಾರೆ ಅಂತೇಳಿ ಎಲ್ಲ ಕುಡಿತಾರೆ. ನಮ್ಮ ತಂದೆಗೂ ಕೊಡಿಸಿದ್ದೀನಿ, ನಮ್ಮ ಫ್ಯಾಮಿಲಿ ಕೆಲವರಿಗೆಲ್ಲ ಕೊಟ್ಟಿದ್ದೀನಿ, ನಮ್ಮ ಮಾವನಿಗೆ ಕೊಟ್ಟಿದ್ದೀನಿ, ಅತ್ತೆ ಕೊಟ್ಟಿದ್ದೀನಿ, ಎಲ್ಲರೂ ಅದರಿಂದ ಜೀನಿ ಕುಡಿತಾ ಇದ್ದಾರೆ. ಅದು ತುಂಬ ಖುಷಿಯಾಗಿದೆ. ನಮ್ಮ ಅತ್ತೆಗೆ ಅವರು ಶುಗರು ಬಿ ಪಿ ಮತ್ತು ಅವರಿಗೆ ಪ್ರಾಬ್ಲಮ್ ತುಂಬ ಇದೆ. ಅವರು ಯೂಸ್ ಮಾಡಿದ ನಂತರ ಮತ್ತೊಂದು ಏನು ಹೆಲ್ಪ್ ಅಂತ ಕೇಳಿದ್ರೆ, ನಮ್ಮ ತಾಯಿ ಅತ್ತೆಗೆ ಶುಗರ್ ಇರೋದ್ರಿಂದ ಮೂತ್ರಕ್ಕೆ ಜಾಸ್ತಿ ಹೋಗುವಂಥ ನೆಸಿಟಿ ಇತ್ತು ರಾತ್ರಿ ಎಲ್ಲ. ಜೀನಿ ಕುಡಿಯೋದ್ರಿಂದ ಅವರು ನನಗೆ ಹೆಲ್ಪ್ ಆಯಿತು, ನಮ್ಮ ರಾತ್ರಿ ಟೈಮ್ ಮೂತ್ರ ಹೋಗೋದು ಕಡಿಮೆ ಆಗ್ತಿದೆ ಅಂತಲೂ ಹೇಳಿದ್ದಾರೆ ಅವರು ನನ್ನ ಹತ್ರ. ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.